ಅವ್ರು ಯಾರೋ ದುಡ್ಡು ಮಾಡಿಬಿಟ್ಟಾರೆ ಅಂಬರೀಷನ್ ಖರ್ಸಕ್ಕೆ ಎಷ್ಟು ಖರ್ಚಾಯಿತು ಅಂತ ದುಡ್ಡಿಸ್ಕೊಟ್ಟಾರೆ ನನಗೆ ಅದು ಗೊತ್ತಿಲ್ಲ ಅವ್ರು ಸೀದಾ ಬಂದರು ಮೈಕಿಡ್ಕೊಂಡ್ರು ಇದು ಯಾವ ಸಂಸ್ಥೆ ಇದೇನು ಕಾರ್ಯಕ್ರಮ ಅಂತ ನನಗೇನು ಗೊತ್ತಿಲ್ಲ ನನ್ನ ಭಾಳ ಬೇಕಾಗಿರೋ ಸ್ನೇಹಿತ ದಯಾನಂದ ಕರೆದ್ರು ಅದ್ಭುತವಾದ ಕಲಾವಿದ ಅವ್ನು ಅಂತ ಬಂದಿದ್ದೀನಿ ಅಷ್ಟೇ ನನಗೇನು ಗೊತ್ತಿಲ್ಲ ಇದು ಯಾರು ಕಲಾವಿದರ ನೋವುಗಳು ಸಂಕಟಗಳು ಗೊತ್ತಾದರೆ ಮಕ್ಕಳು ಬೆಳೆಯೋದಕ್ಕೆ ಬಹಳ ಸುಲಭ ಆಗುತ್ತೆ ಅದರಿಂದ ಕಲಾ ಮಾಧ್ಯಮ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅಂತ ನಾನು ಕೇಳ್ಕೊತಿದ್ದೀನಿ ನಮಸ್ಕಾರ ಕೆಲವುದು ಪರದೆ ಹಿಂದೆ ನಡೆದೋಗುತ್ತೆ ಪರದೆ ಮುಂದೆ ಇರೋದು ಮಾತ್ರ ನಾವು ನೋಡ್ತಾ ಇರ್ತೀವಿ ಆ ಹಿಂದೆ ಇರೋ ವಿಷಯನ ನಿಮ್ಗೆ ಹೇಳ್ಬೇಕು ಅಂತಲೇ ನನ್ನ ಕಲಾ ಮಾಧ್ಯಮದಲ್ಲಿ ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡವರು ಯಾಕೆ ಆಗ್ತಾರೆ ಅಂದರೆ ಏನೋ ಒಂದು ದೊಡ್ಡದು ಇರುತ್ತೆ ಅವ್ರ ಸಾಧನೆ ಇರುತ್ತೆ ಅಥವಾ ಯಾವುದೋ ಚಾಲೆಂಜನ್ನು ಫೇಸ್ ಮಾಡಿರ್ತಾರೆ ಏಟ್ ಬೀಳದೆ ಹೋದರೆ ಯಾವ ಕಲ್ಲೂ ವಿಗ್ರಹ ಆಗೋದೇ ಇಲ್ಲ ಅಂತ ಹೇಳ್ತೀವಲ್ಲ ಅದೇ ರೀತಿ ಬೀಳುತ್ತೆ ಏಟ್ಗಳು ಎಂತೆಂಥ ಏಟ್ ಬೀಳುತ್ತೆ ಅಂದರೆ ನಾನು ಯಾರ ಬಗ್ಗೆ ಮಾತಾಡ್ತೀನಿ ಕನ್ನಡ ಚಿತ್ರರಂಗದಲ್ಲ ಒಂದು ದಾಖಲೆಗಳನ್ನು ಮಾಡಿರುವಂಥ ಸಂಗೀತ ನಿರ್ದೇಶಕ ಯಾರದೇ ದೊಡ್ಡ ಬ್ಯಾಕ್ ಗ್ರೌಂಡ್ ಇಲ್ಲದೆ ಬಂದಿರುವಂಥ ಸಂಗೀತ ನಿರ್ದೇಶಕ ಗುರು ಕಿರಣ್ ಗುರು ಕಿರಣ್ ಅವ್ರನ್ನ ನಾನು ನೋಡ್ತಾ ಇರೋದು ನಾನು ಕಾವೇರಿ ಎಂಪರಿ ಮೇಲೆ ಕೆಲಸ ಮಾಡುವಾಗ ಅವ್ರನ್ನ ನೋಡಿದ್ದು ಆದರೆ ಅವ್ರ ಬಗ್ಗೆ ಕೇಳಿದ್ದ ದೂರದಿಂದ ಯಾರತ್ರ ಒಂದು ವ್ಯಕ್ತಿ ಇದ್ದರು ಅವರು ಪ್ರೇಮ್ ಅಂತ ಹೇಳೋಕ್ಕೆ ಹೆಸರೇಳೋಕ್ಕೆ ನನಗೆ ಭಯ ಇಲ್ಲ ಒಳ್ಳೆ ವ್ಯಕ್ತಿನೇ ಅವರು ಆದರೆ ಕಾಲ ಅವರು ಮಂಗಳೂರಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡಿಸೋರು ನಾನು ಮಂಗಳೂರಲ್ಲಿ ಕಾರ್ಯಕ್ರಮಕ್ಕೆ ನಾನು ಬೇಕೇ ಬೇಕು ಅವ್ರಿಗೆ ನಾನು ಯಾಕೆ ಬೇಕು ಅನ್ನೋದು ಮೇನ್ ರೀಸನ್ ಏನು ಅಂದರೆ ಕಾರ್ಯಕ್ರಮ ತೂಗಿಸೋದು ನಾನು ಅಲ್ಲಿ ಬೆಂಗಳೂರು ಮಂಗಳೂರು ಲೋಕಲ್ ಆರ್ಕೆಸ್ಟ್ರಾ ಹಾಕ್ಬಿಟ್ರೆ ಜನ ಬರೋಲ್ವಲ್ಲ ಸೊ ನಂದೊಂದು ಹಾಕಿದ್ರೆ ಜನ ಬರ್ತಾರೆ ಅನ್ನೋ ಒಂದು ಫೀಲ್ ಬಂತು ಅವ್ರಿಗೆ ಬಟ್ ನಾನು ಮಾತ್ರ ಬಂದರೆ ಸಾಲದಲ್ಲ ಬೇರೆಯವರು ಬೇಕು ಯಾರಾದ್ರೂ ಒಂದು ಚೀಫ್ ಗೆಸ್ಟ್ ಅಂತ ಬೇಕು ಕಾರ್ಯಕ್ರಮ ತೂಗ್ಸಕ್ಕೆ ನಾನು ಅದ್ರ ಒಳಗಡೆ ಬರೋಕ್ಕೆ ಇನ್ನೊಂದು ವ್ಯಕ್ತಿ ಬೇಕಲ್ಲ ಆ ವ್ಯಕ್ತಿ ಯಾರು ಅದನ್ನು ನಂತರ ಇಡ್ಯವರು ಅಂದರೆ ಇಲ್ಲಿ ಬಂದ ತಕ್ಷಣ ಏ ಯಾರು ಆರ್ಟಿಸ್ಟ್ ಮನೆಗೆ ಹೋಗೋಣ ಬನ್ರಿ ಅನ್ನೋರು ನಾನು ಆಗ ಯಾರದೋ ಆರ್ಟಿಸ್ಟ್ ಮನೆಗೆ ಹೋಗ್ತಿದ್ದೆ ಹೋಗಿ ಅವ್ರನ್ನ ಸರ್ ನಾನು ಹೋಗ್ತಾ ಇದ್ದೀನಿ ಒಂದು ಶೋಗೆ ಬನ್ನಿ ಅಂತ ನನಗೆ ದುಡ್ಡು ಕೊಟ್ಬಿಟ್ಟು ಆ್ಯಕ್ಟ್ರೆಸ್ನ ಕರೆಸ್ಬೇಕು ಅನ್ನೋ ವಿದ್ವತ್ತೇ ಗೊತ್ತಿರಲಿಲ್ಲ ತಲೆಯಲ್ಲಿ ಅವ್ರು ದುಡ್ಡು ಕೇಳ್ತಾರೆ ಅಥವಾ ನಾವು ಕೊಡಬೇಕು ಇವ್ರು ನನ್ನ ಚೂ ಬಿಡೋರು ಸೊ ನನ್ನ ಪರಿಚಯದ ಮೇಲೆ ದೊಡ್ಡ ದೊಡ್ಡ ಕಲ್ ನಟರನ್ನ ನಾನು ಮಂಗಳೂರಿಗೆ ಕರೆಸ್ದೆ ಹೆಂಗೆ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲು ಒಂದು ಸತಿ ವಿನೋದ್ ರಾಜ್ ಅವ್ರನ್ನ ಕರೆಸೋಣ ಡ್ಯಾನ್ಸ್ ಮಾಡ್ತಾರೆ ಆಯಿತು ಅಂದೆ ನಾನು ಹೋಗಿ ವಿನೋದ್ ರಾಜ್ ಅವ್ರನ್ನ ಕೇಳೋದಕ್ಕೆ ಅವತ್ತು ಒಂದು ದೊಡ್ಡ ಘಟನೆ ನಡೀತು ಏನಾಯಿತು ಅಂದರೆ ನಾನು ವಿನೋದ್ರಾಜ್ ಅವರ ತಾಯಿ ಅಂದರೆ ಲೀಲಾವತಿ ಅವರ ಜೊತೆಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಡಾಕ್ಟರ್ ವಿಜಯಾನಂದ ಚಿತ್ರ ಅದರಲ್ಲಿ ನಾನು ನಿಮ್ಗೆ ಹೇಳಿದ್ನೋ ಗೊತ್ತಿಲ್ಲ ಕಾಲಿಡಿಯೋ ಸೀನು ಅವರು ಬಂದು ನನ್ನ ಕಾಲಿಡಿತಾರೆ ನಾನು ಇನ್ಸ್ಪೆಕ್ಟ್ರ್ ಲೀಲಾವತಿ ಆಶ್ಚರ್ಯ ಏನು ಅಂದರೆ ಅವರು ಓಡ್ ಅಲ್ಲ ನಾನು ಟಕ್ಕ ಟಕ್ಕ ಅಂತ ಟೇಕ್ ಮಾಡೋಣಲ್ವಾ ಬಂದು ಹೇಳಿ ಧ್ಯಾನ್ ಬಂದರೆ ಫಸ್ಟ್ ಟೇಕ್ ಓಕೆ ಅನ್ನೋ ಥರ ತಮಸೆ ಮಾಡೋರಲ್ಲ ಅಂದರೆ ಬೇರೆ ಕಲಾವಿದರೆಲ್ಲ ಇದ್ರೋರು ನಾನು ಇದ್ರಲ್ಲ ಅಂತ ಒಂದು ಸ್ವಲ್ಪ ಅಹಂಕಾರದ ಪರಮಾವಧಿ ಹೋಗ್ಬಿಡ್ತಿದ್ದು ನನಗೂ ಪಣಿ ರಾಮ್ಚಂದ್ರ ಅವ್ರು ಭಾಳ ಸ್ಟ್ರಿಕ್ಟು ಅದ್ಭುತವಾಗಿ ಮಾಡ್ತಾರೆ ಅವರು ದಯಾನಂದ್ ಆವಾಗ ನಾನು ಹೆಂಗೆ ಅಂದರೆ ಬೆಳಿಗ್ಗೆ ನಾನು ಸಬ್ ಇನ್ಸ್ಪೆಕ್ಟರ್ ಆದರೆ ಆಗಲೇ ಇನ್ನೊಂದು ಕಡೆ ಎಲ್ಲೋ ಪ್ರಿನ್ಸಸ್ಸು ಅರಮನೆಗೆ ಬಂದರೆ ಅಲ್ಲಿ ನಾನು ಡಿ ಐ ಜಿ ಆಗಿರ್ತಿದ್ದೆ ಇಲ್ಲೇ ಬ್ಯಾಚ್ಗಳೆಲ್ಲ ನಾನೇ ಚೇಂಜ್ ಮಾಡ್ಕೊಡ್ತಿದ್ದೆ ಅಂಥ ಟೈಮು ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರು ವಿಷ್ಣುವರ್ಧನ್ ಸಿನಿಮಾ ದೊಡ್ಡ ಡೈರೆಕ್ಟ್ರು ಪಣಿ ರಾಮಚಂದ್ರ ಭಾರ್ಗವ್ರ ಜೊತೆ ಮಾಡ್ತಾ ಮಾಡ್ತಾ ಹಂಗೆ ಲಿಂಕ್ ಆಗಿದ್ದು ಅವರು ಎಲ್ಲ ಪರ್ಫೆಕ್ಟು ಡೈಲಾಗೆ ಹೋಗಿ ಹಿಂಗೆ ನಿಂತ್ಕೊಂಡ ತಕ್ಷಣ ಡೈಲಾಗ್ ಹೇಳ್ಬೇಕು ಲೀಲಾವತಿ ಅವರು ಓಡ್ ಬದ್ಬಿಟ್ಟು ನಾನು ಕಾಲಿಟ್ಕೊಳ್ತ ಅಲ್ಲಿ ಅಪ್ಪ ಕಾಲ ಅಪ್ಪ ಅದು ಓದಪ್ಪ ಎಲ್ಲ ಡೈಲಾಗ್ ಮಾಡ್ತಾ ಹೋಗೋದು ಯಾಕೆಂದರೆ ಲೀಲಾವತಿ ಅವ್ರನ್ನ ನಾನು ಆರಾಧಿಸ್ತಿದ್ದೆ ನಾನು ಬರೀ ಫ್ಯಾನ್ ಅಲ್ಲ ನಾನು ಆರಾಧನೆ ಮಾಡ್ತಿದ್ದೆ ಅವ್ರಿಗೆ ಬೇರೆ ಒಬ್ಬನ ಆ್ಯಕ್ಟ್ರ್ ಅಲ್ಲ ನಾನೊಬ್ಬ ಆರಾಧಕ ಅವರು ಅಂಥ ಅದ್ಭುತವಾದ ಅಶ್ವಥ್ ಲೀಲಾವತಿ ಅಂದರೆ ಆ ಸಿನಿಮಾದ ಎರಡು ಕಿರೀಟ್ಗಳು ಅಂದ್ಬಿಡ್ತಿದ್ದೆ ನಾನು ರಾಜ್ಕುಮಾರ್ ಪಿಚ್ಚರಲ್ಲಿ ಮಾಡಿದ್ರು ಯಾವ ಪಿಚ್ಚರಲ್ಲಿ ಇದ್ರು ಯಾಕಂದರೆ ಲೀಲಾವತಿ ಅಂಥ ಅದ್ಭುತವಾದ ನಟಿ ನಿಮಗೆ ಅದಕ್ಕೆ ಸರಿ ಸಾಟಿ ಇಲ್ಲವೇ ಇಲ್ಲ ರೀ ಅವತ್ತು ಬ್ಯಾಂಗ್ಳೂರ್ನ ಪ್ಯಾಲೆಸ್ ಹೋಟೆಲ್ ಅಂತ ಇದೆ ಅಲ್ಲಿ ನಾನು ಹಿಂಗೆ ಕೂತಿದ್ದೀನಿ ಯಾರನ್ನೋ ಹುಡುಕ್ತಾ ಇದ್ದಾರೆ ಲೀಲಾವತಿ ನೀವು ಅಲ್ಲೋಗಿ ಕೇಳಿದ್ರೆ ಇಲ್ಲಿ ಕೇಳಿ ಇಲ್ಲಿ ಕೇಳಿದ್ರೆ ನಂಬರ್ ಸಿಗುತ್ತೆ ಆಗ ಆ ಮೊಬೈಲ್ಗೆ ಇಲ್ವಲ್ಲ ಯಾರನ್ನೋ ಹುಡುಕ್ತಾವ್ರೆ ನಾನು ನನಗೆ ಈ ಡೈಲಾಗ್ ಟೆನ್ಷನ್ನು ಇದ್ರ ಮಧ್ಯೆ ಇವ್ರು ಬಂದು ಕಾಲು ಹಿಡ್ದುಬಿಟ್ರೆ ನಾನು ಡೈಲಾಗ್ ಹೋಗ್ತೀನಿ ಅದಕ್ಕೆ ಅವ್ರು ಬೈತಾರೆ ಅನ್ನೋ ಭಯ ಹೆಂಗೋ ಆ ಸೀನ್ ಮುಗಿಸ್ತಾ ಇದ್ದೀನಿ ಆ ಡೈಲಾಗ್ ಹೇಳೋ ಸೀನ್ ಮುಗಿದೋಯ್ತು ಆಯಿತು ಇವತ್ತು ಲೀಲಾವತಿ ಅವರು ಹೇಳಿದ್ರೆ ನಾನು ನೋಡಿದ್ರೆ ಹೇಳ್ತಾರೆ ಕಾಲು ಹಿಡ್ಕೊಂಡ ತಕ್ಷಣ ಡೈಲಾಗ್ ಮರ್ತ ಹೋಗೋರಿ ಇವರು ಬರ್ತಾ ಯಾಕೆಂದ್ರೆ ಏನಾದರೂ ನಾನು ಡೈಲಾಗ್ ಮರೆಯಲ್ಲ ನಾಟಕಗಳಲ್ಲಿ ಅಷ್ಟೊಂದು ಡೈಲಾಗ್ ಹೇಳೋನು ಎಲ್ಲ ಲೀಲಾವತಿ ಕಾಲು ಹಿಡ್ಕೊಂಡ ತಕ್ಷಣ ನಂಗೆ ಈಗ ನಡ್ಕಲಾ ಬಂದ್ಬಿಡೋದು ಇದ್ರ ಮಧ್ಯೆ ಅಲ್ಲಿ ಲೀಲಾವತಿಯವರು ಭಾಳ ದೊಡ್ಡ ಪ್ಯಾ ವರ್ಕ್ ಮಾಡ್ತಾರೆ ಅಲ್ಲಿರ್ಬೋದು ನೋಡಿ ಇಲ್ಲಿರ್ಬೋದು ನೋಡಿ ಅವ್ರ ಹತ್ರ ಕೇಳಿ ಸಿಗುತ್ತೆ ಇವ್ರ ಹತ್ರ ಕೇಳಿ ನಾನು ಗಿಡಮೂಲಿಕೆ ಹುಡುಕ್ತಾವೆ ಆಮೇಲೆ ಗೊತ್ತಾಯ್ತು ಯಾರೋ ಒಬ್ಬ ಆರ್ಟಿಸ್ಟ್ ನುಡುತ್ತಾವ್ರಿ ನಾನು ಸಾಯಂಕಾಲ ಐದೂವರೆ ಆಯಿತು ಇನ್ನೇನು ಆರು ಗಂಟೆ ಪ್ಯಾಕಪ್ಪು ಭಯ ಮಾತಾಡೋಕ್ಕೆ ಯಾಕಂದರೆ ಇಲ್ಲೇನೋ ತಪ್ಪು ಬೇರೆ ಮಾಡಿಬಿಟ್ಟಿದೆ ಅಂತ ಹೇಳಿದೆ ದಯಾನಂದ ಅವ್ರಿಗೆ ಭಾಳ ಸ್ಮೂತ್ ಆ ಎಮ್ ಐ ಇನ್ನು ಇವತ್ತೇ ಇಂಡಸ್ಟ್ರಿಗೆ ಬಂದವರುಂಗೆ ನಂದೇ ಮೇಡಮ್ ಯಾರನ್ನೂ ಹುಡುಕ್ತಿದ್ರಲ್ಲ ಯಾರ್ದು ಅಂತ ಯಾಕೋ ನನಗೊಂದು ಸ್ವಲ್ಪ ಅವ್ರು ಎರಡು ಸತಿ ಮಾತಾಡಿದಾಗ ನನಗೆ ಒಂದು ಸ್ವಲ್ಪ ಅದ್ರಲ್ಲಿ ಕೇಳಿಸ್ಕೊಂಡು ಏನೋ ಒಂದು ಗುಟ್ಟು ಈ ಕೇಳಿಸ್ಕೊತಾರೆ ಅಂತಾರಲ್ಲ ಆ ಥರ ಏನೋ ಒಂದು ಕೇಳಿಸ್ಕೊಂಡಿದ್ದು ಡೌಟ್ ಬಂತು ಅದೇ ರೀ ಎಲ್ಲರದ್ದು ವಾಯ್ಸ್ ಮಾಡ್ತಾರಲ್ಲ ಅವರು ನಮಗೆ ಪ್ರೋಗ್ರಾಮ್ಗೆ ಬೇಕು ಅಂತ ನಾನೇ ಅದು ಆನಂದ ಆನಂದ ಇವ್ರು ಏನು ಮಾಡ್ತಾವ್ರೆ ಆನಂದ ಆನಂದ ಅಂತ ಎಲ್ಲ ಕಡೆ ಹುಡುಕಿಸ್ತಾವ್ರೆ ಅವ್ರು ಅಲ್ಲಿಲ್ಲ ಇಲ್ಲಿಲ್ಲ ಅಂತಾರೆ ಮೇಡಮ್ ದಯಾನಂದ ಅಂತ ಹೌದು ಮೊನ್ನೆ ಅಲ್ಲಿ ವಿದ್ಯಾರ್ಥಿಯಲ್ಲಿ ಮಾಡಿದ್ರು ಭಾಳ ಚೆನ್ನಾಗಿ ಮಾಡಿದ್ರು ಅಯ್ಯೋ ನೀವೇ ಅಲ್ವಾ ನೋಡಿ ನನಗೆ ಹೇಳಿದ್ರು ನನಗೆ ಗೊತ್ತಿಲ್ಲ ನಾನು ನೋಡಿಲ್ಲ ನನಗೆ ಮಗ ಹೇಳಿದ್ದು ಅಂತಂದರು ಇಲ್ಲ ಮೇಡಮ್ ನಾನೇ ಮೆಮಿಕ್ರಿ ಮಾಡೋದು ಅಂತೇಳಿ ಆಮೇಲೆ ತಿರ್ಗಿ ಅವ್ರ ಮುಂದೆ ಮೆಮಿಕ್ರಿ ಎಲ್ಲ ಮಾಡಿ ಅವರೆಲ್ಲ ಅದ್ಭುತ ಅಂದು ಆಮೇಲೆ ಅವ್ರ ಕಾರ್ಯಕ್ರಮಕ್ಕೆ ಹೋದೆನು ಈ ಥರ ಅವರ ಲಿಂಕ್ ಇತ್ತು ಸೊ ಆವತ್ತು ಮಂಗಳೂರಿಗೆ ವಿನೋದ್ ರಾಜ್ ಅವರ ನ ಇವ್ರನ್ನ ಕರ್ಕೊಂಡು ಹೋಗೋಣ ಅಂತ ಹೀಗೆ ವಿನೋದ್ ರಾಜನ್ನು ಅಲ್ಲಿ ಕರ್ಕೊಂಡೋದೆ ಪರಿಚಯ ಆದಮೇಲೆ ಸೊ ವಿನೋದ್ ರಾಜ್ ಮಂಗಳೂರು ಶೋ ನಾನು ಮಾಡಿಸ್ದೆ ಅವರು ಏನು ಅಂದರೆ ನನಗೇನು ದುಡ್ಡು ಬೇಡ ನಮಗೆ ಎರಡು ಮೂರು ದೇವಸ್ಥಾನಕ್ಕೆ ಹೋಗ್ಬೇಕು ಅಷ್ಟೇ ಅಂದರು ಪಾಪ ದುಡ್ಡೇನು ಕೇಳಿಲ್ಲ ಅವ್ರು ಎರಡು ದೇವಸ್ಥಾನಕ್ಕೇನು ಹೋಗ್ಬಿಟ್ಟು ಅವರು ಒಂದು ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮ ಅದು ಈ ಥರ ಒಬ್ಬೊಬ್ರದ್ದು ಒಂದೊಂದು ಆದರೆ ಇದ್ರ ಮಧ್ಯೆ ಏನಾಯಿತು ಅಂದರೆ ಅಂಬರೀಷು ಬೇಕು ಅಂತ ಒಂದು ದಿನ ನಾನು ಅಂಬರೀಷ್ ಅವರು ಡಾನ್ ಅಲ್ಲಿ ಹೋದರೆ ಸರ್ ಯಾರೂ ಸಿಕ್ಕಿಲ್ಲ ಸರ್ ಇವತ್ತೊಂದು ಕೆಲಸ ಮಾಡಿ ಏನು ಅಂಬರೀಷ್ ಇದ್ದಾರೆ ಏಯ್ ನಾನು ಅವ್ರ ಹತ್ರ ಹೋಗೋಲ್ಲ ಅವ್ರು ಬಂದು ಬಂದಂಗೆ ಬಿಡ್ತಾರೆ ನಾವು ಇಲ್ಲ ಸರ್ ನೀವು ಮನ್ಸು ಮಾಡಿದ್ರೆ ಆಗುತ್ತೆ ನಾಳೆ ಶೋಗ ಅವ್ರು ಬರ್ತಾರೆ ನಾನು ಹೋಗೋದೇ ಇಲ್ಲ ಆವತ್ತೂ ಹೇಳಿದ್ರು ಸರ್ ಮರವಂತಿಕೆ ಬೀಚ್ನಲ್ಲಿ ಶೂಟಿಂಗ್ ಮಾಡ್ತಾರಂತೆ ಭಾರ್ಗವ್ರದ್ದು ಪಿಚ್ಚರು ಸಪ್ತಪದಿನೂ ಏನೋದು ಅದಕ್ಕೆ ನೀವು ಹೋಗಿ ಮಾತಾಡಿದ್ರೆ ಆಗುತ್ತೆ ಹೋಗಿ ಕ ಕೇಳಿದೆ ಸರ್ ಬಾಗ ನೀನು ಬಾ ರೂಮಿಗೆ ಬಾ ಸುಮ್ಮನೆ ಕುತ್ಕೊಳ್ಳೋಣ ಮಾತಾಡೋಣ ಉಡುಪಿಗೆ ಹೋಗೋಣ ಅಲ್ಲೋಗೋಣ ಅಲ್ಲೇನೋ ಇದಕ್ಕೆ ಹೋಗೋಣ ಅದಕ್ಕೆ ಹೋಗೋಣ ಅಂತ ಅವ್ರೆ ಕುದುರೆ ಮುಖಕ್ಕೆ ಹೋಗೋಣ ಬರ ನಾನು ಇಲ್ಲ ಇವತ್ತು ಬಡ ಏನೋ ನನಗೆ ಗೊತ್ತಿಲ್ಲ ರೀ ನಾನು ಎಲ್ಲಿ ಮೋಸ ಹೋಗ್ತೀನಿ ಅಂತಲೂ ಗೊತ್ತಿಲ್ಲ ನನಗೆ ಬಡ ಮಕ್ಕಳದು ಸಹಾಯಾರ್ಥ ಕಾರ್ಯಕ್ರಮ ಫ್ರೀಯಾಗಿ ಮಾಡ್ತಾ ಇದ್ದಾರೆ ನೀವು ಒಂದು ಸತಿ ಬಂದು ಒಂದಿಬ್ಬರು ಎರಡು ಮಾತು ಹೇಳ್ಬಿಟ್ಟು ಹೊರಟುಬಿಡಿ ನೀವು ಅಲ್ಲೇನಿರಬೇಡಿ ಗೌರಿಶಂಕರ್ ಇದ್ರು ಯಮ ಕಾಂಟೋಸ್ ಕಾರ್ ಕಾರು ತೊಗೊಂಡೋದೆ ಕಾಂಟಸ ಕಾರು ಹೋದ್ರಿಂದ ಇವಾಗ ನೀವು ಇಂಪಾಲ ಇದು ನಿಮ್ಮ ಆಡಿ ಕಾರು ಏನೋ ತೊಗೊಂಡೋದಾಗೆ ಆಡಿ ಕಾರು ಅಲ್ಲ ಅದಕ್ಕೆ ಕಾಂತಸ ಒಂದೇ ಬಿಗ್ ಕಾರು ಅಲ್ಲೆಲ್ಲ ಬಾಕಿ ಎಲ್ಲ ಫಿ ಎ ಟು ಅಂಬಾಸಿಡ್ರೆ ಕಾಂಟಸ ಭಾಳ ದೊಡ್ಡ ಕಾರು ವಿ 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 ಐ ಪಿಗ ಕರ್ಕೊಂಡು ಹೋಗುವಂಥ ಕಾರು ಇವಾಗ ಬೆನ್ಸ್ ತಂದ್ವಿ ನಂಗೆ ಸರಿ ಆಮೇಲೆ ಏಯ್ ಬೇಡವಾಗೆ ಅನ್ನೊಂದು ಇಲ್ಲ ಅದು ಕಾಂಟಸ ತಂದಿದ್ವಿ ಏನು ಕಾಂಟಸ ನಾನು ನೋಡಿದಾಗ ನಾನು ನೋಡಿದಾಗ ಬಾಯ್ ಕೂತ್ರೆ ತಿಂಡಿತೀನಿ ಇವತ್ತು ಇಲ್ಲೇ ಇರೋಣ ಇಲ್ಲ ಹಂಗೆ ಕೊನೆಗೆ ಆಯಿತು ಅಂತ ಒಪ್ಕೊಂಡು ಕೂತ್ಕೊಂಡ್ಬಿಟ್ರು ನಾನು ಡ್ರೈವರ್ನ ಪಕ್ಕದಲ್ಲಿ ನಾನು ಕೂತಿದ್ದೀನಿ ಅಂಬರೀಷ್ ಅವರು ಗೌರಿಶಂಕರ್ ಹಿಂದೆ ಕೂತವ್ರೆ ಸರ್ ಇದೇ ಕಾರ್ನಲ್ಲಿ ನಿಮಗೆ ಕುದುರೆ ಮುಖಕ್ಕೆ ಬಿಟ್ಬಿಡ್ತೀವಿ ಅಂದರು ಅವ್ರು ಕಾರ್ ಕಳಿಸ್ಬಿಟ್ರು ಮಂಗಳೂರು ತನಕ ಮಾತಾಡ್ಕೊಂಡು ಬಂದರು ಮಂಗ್ಳೂರು ಬಂದ ತಕ್ಷಣ ಈ ಕಾರ್ ಬೇಡ ಬೇರೆ ಡ್ರೈವರ್ ಚೇಂಜ್ ಮಾಡೋದು ಅಂಬರೀಷ್ ಯಾಕೆ ಅವನು ಮ ಏನು ಮಾಡ್ತಾ ಇದ್ದಾನೆ ಅಂಬರೀಷ್ ಅವ್ರು ಮಾತಾಡುವಾಗ ಮಿರರಲ್ಲಿ ಅಂಬರೀಷ್ ಅವ್ರು ನೋಡ್ತಾವ ದಟ್ ವಾಸ್ ದ ಮಿಸ್ಟೇಕ್ ಈಸ್ ಡೂಯಿಂಗ್ ಡ್ರೈವಿಂಗ್ ಮಾಡೋನು ಹಿಂದೆ ಸೀಟಲ್ಲಿರೋ ನೋಡ್ತಾವಣೆ ಬೇಡ ಅವನು ನಾನು ಯಾಕೆ ಈ ಕತೆ ಹೇಳಿದೆ ಅಂತ ಹೇಳ್ತೀನಿ ಅಂಬರೀಷ್ ಸ್ಟೇಜ್ ಮೇಲೆ ಬಂದರು ಅಷ್ಟೊತ್ತರಲ್ಲಿ ಇವ್ರು ಹೆಂಗೆ ಟಿಕೆಟ್ ಮಾರೋರೆ ಅಂದರೆ ಲಾತಿ ಚಾರ್ಜ್ ಆಗಿಬಿಟ್ಟಿದೆ ಮಂಗಳೂರಲ್ಲಿ ಅಂಬರೀಷ್ ಬರ್ತಾರೆ ಅಂತ ಅವ್ರು ಅನೌನ್ಸ್ ಮಾಡ್ರೆ ಅಂತ ಅನೌನ್ಸ್ ಮಾಡಿದಾಗ ಆ ತ್ರೀ ಅವರ್ಸಲ್ಲಿ ಎಷ್ಟು ಟಿಕೆಟ್ ಮಾರೋ ಅಂದರೆ ಒಳಗಡೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಜಾಮ್ ಪಾಕಡಾಗ್ಬಿಟ್ಟಿದೆ ಅಂಬರೀಷನ್ನು ಕರೆಸಿದ್ದೀವಿ ಅಂತ ಅವ್ರು ಯಾರು ದುಡ್ಡು ಮಾಡಿಬಿಟ್ಟಾರೆ ಅಂಬರೀಷನ್ ಕರೆಸೋಕ್ಕೆ ಎಷ್ಟು ಖರ್ಚಾಯಿತು ಅಂತ ನನಗೆ ಅದು ಗೊತ್ತಿಲ್ಲ ಅವ್ರು ಸೀದಾ ಬಂದರು ಇಟ್ಕೊಂಡ್ರು ಇದು ಯಾವ ಸಂಸ್ಥೆ ಇದೇನು ಕಾರ್ಯಕ್ರಮ ಅಂತ ನನಗೇನು ಗೊತ್ತಿಲ್ಲ ನನ್ನ ಭಾಳ ಬೇಕಾಗಿರೋ ಸ್ನೇಹಿತ ದಯಾನಂದ ಕರೆದ್ರು ಅದ್ಭುತವಾದ ಕಲಾವಿದ ಅವ್ನು ಅಂತ ಬಂದಿದ್ದೀನಿ ಅಷ್ಟೇ ನನಗೇನು ಗೊತ್ತಿಲ್ಲ ಇದು ಅವರು ನಾವು ಇವತ್ತು ಒಬ್ಬರೀಜವ್ರನ್ನ ಕರೆದಾಗ ಅವರು ನಮ್ಮ ಕಾರ್ಯಕ್ರಮಕ್ಕೆ ಹೋಗಟ್ಟಿ ಇಲ್ಲಿ ಬಂದರು ಮೂರು ದಿವಸದ ಹಿಂದೇನೆ ಅವರು ಈ ಕಾರ್ಯಕ್ರಮ ನನಗೆ ಯಾವುದು ಗೊತ್ತಿಲ್ಲ ನನಗೆ ಈಗ ಬಂದು ನಾನು ಬಂದೆ ಅಷ್ಟೇ ದಯಾನಂದಗೋಸ್ಕರ ಬಂದೆ ಎಲ್ರಿಗೂ ನಮಸ್ಕಾರ ಬರ್ತೀರಿ ಅಂತ ನಾನಲ್ಲಿ ಪ್ರೋಗ್ರಾಮ್ ಮಾಡಬೇಕು ಇವ್ರಿಗೆ ನಾನು ಬಾಯ್ ಅಂತ ಹೋದರು ಯಾಕೆ ಈ ಅಂಬರೀಷ್ ಕತೆ ಹೇಳ್ತಾ ಇದ್ದೀನಿ ಗುರುಕಿರಣ್ ಶುರು ಮಾಡಿದ್ದು ಅಂತ ಇಲ್ಲಿ ಹೇಳ್ತೀನಿ ಎಲ್ಲೋದ್ರು ಅಂದರೆ ಗುರುಕಿರಣ್ ಕರ್ಕೊಂಡು ಹೋಗ್ಬಿಟ್ರು ಸರ್ ಮಂಗಳೂರಿನಲ್ಲಿ ಯಾರೇ ಕಲಾವಿದರು ಬಂದರು ಗುರುಕಿರಣ್ಣನ ಮೀಟ್ ಮಾಡಬೇಕು ಯಾಕೆಂದರೆ ಅವರು ಲಕ್ಷಾಧೀಶರು ಕೋಟ್ಯಾಧೀಶರು ಅಲ್ಲಿ ಮಾತ್ರ ಅಂತಲ್ಲ ಹೌದು ಅದೂ ಆದರೆ ಒಂದು ದೊಡ್ಡ ಹೃದಯ ಇಟ್ಕೊಂಡು ಕಲಾವಿದರನ್ನ ಬಹಳ ಪ್ರೀತಿಯಿಂದ ನೋಡ್ಕೊಳ್ಳೋವಂಥ ವ್ಯಕ್ತಿ ಗುರುಕಿರಣ್ ಯಾರೇ ಬರಲಿ ಅವ್ರಿಗೆ ಊಟ ಮಾಡಿಸಿ ಸೆಲೆಬ್ರೇಟ್ ಮಾಡೇ ಕಳಿಸೋದು ಏನೂ ದುಡ್ಡು ಇಲ್ಲದೆ ಬಂದವ್ರಿಗೆ ಬಸ್ ಚಾರ್ಜು ಕೊಟ್ಟು ಕಳ್ಸೋರೆ ದಟ್ ಈಸ್ ಗುರುಕಿರಣ್ ರೂಮ್ ಬಾಡಿಗೆ ಕಟ್ಟದೆ ಪ್ರೊಡ್ಯೂಸರ್ಗಳು ಓಡಾದಾಗ ಆ ರೂಮ್ ಬಾಡಿಗೆನ ಕಟ್ಬಿಟ್ಟು ಅವ್ರನ್ನ ಬಸ್ ಹತ್ ಕಳಿಸಿದ್ದಾರೆ ಒಬ್ಬ ವ್ಯಕ್ತಿ ಇವತ್ತು ಇಷ್ಟೊಂದು ದುಡ್ಡು ಮಾಡ್ತಾವೆ ಅಂತಂದರೆ ಒಂದು ಯೋಚನೆ ಮಾಡಿ ಹಿಂದೆ ಎಲ್ಲೋ ಒಂದು ಕಡೆ ಬಂಡವಾಳ ಹಾಕೋರಿ ಅಂತ ಒಳ್ಳೆ ಮನೆ ಕಟ್ಕೊಂಡಿದ್ದಾರೆ ಆಡಿ ಕಾರೆಲ್ಲ ಇಟ್ಕೊಂಡಿದ್ದಾರೆ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಅಂದರೆ ಎಷ್ಟೋ ಜನ ಕಲಾವಿದರು ಆಶೀರ್ವಾದ ಚೆನ್ನಾಗಿದ್ದಾರೆ ಅವ್ರ ಪಿಕ್ಚರ್ಗಳು ಸೂಪರ್ ಹಿಟ್ಟಾಗಿದೆ ಒಂದ್ರ ಮೇಲೆ ಒಂದು ಅಂದರೆ ಈ ಕಲಾವಿದರು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋದವರು ತಣ್ಣಿಗಿರಲ್ಲಪ್ಪ ಅನ್ನೋಂಥ ಆಶೀರ್ವಾದ ಮಾಡಿದೆ ಅದಕ್ಕೆ ಕಾರಣ ಇರಬೇಕು ರೀ ಅದಕ್ಕೆ ಹೇಳೋದು ಯಾರಿಗಾರು ಊಟ ಹಾಕಿದ್ರೆ ಎಲ್ಲೂ ಹೋಗಲ್ಲ ಅನ್ನೋದಕ್ಕೆ ದೊಡ್ಡ ಎಕ್ಸಾಂಪಲ್ ಇನ್ನೊಂದು ಗುರುಕಿರಣ್ ಅವ್ರದ್ದೇ ಆದ ಹೋಟ್ಲಿದೆ ಆ ಹೋಟೆಲ್ನಲ್ಲಿ ಒಂದು ಗಿಟಾರ್ ಇಟ್ಕೊಂಡು ಅವರೇ ಹಾಡು ಹೇಳ್ತಾರೆ ಮಂಗ್ಳೂರಿನಲ್ಲಿ ಖ್ಯಾತ ಎರಡು ದೊಡ್ಡ ಹೋಟ್ಲ್ ಇದ್ದರೆ ಅದು ಎರಡರಲ್ಲೂ ಇವ್ರದೇನೆ ಕುರ್ಲಾ ಅಂತ ಏನೋ ಇದೆ ಇವಾಗ ಅದೇ ಎಷ್ಟು ಚೇಂಜ್ ಮಾಡೋರೆ ಕ್ವಾಲಿಟಿ ಅಂತ ಇದೆ ಆ ಕಡೆ ಸುರಬ್ಬಿ ಅಂತಿದೆ ಅಲ್ಲಿ ಹಾಡು ಹೇಳಿದ್ರೆ ಜನ ಯಾವುದೋ ಹುಡುಗ ಚೆನ್ನಾಗಿ ಹಾಡು ಅಂತ ಹತ್ತು ರೂಪಾಯಿ ಕೊಟ್ಟು ಹೋಗೋರು ಇವರಿಗೆ ಅದ್ಭುತವಾಗಿ ಹಿಂದಿ ಗಾಯಕರು ಹೆಂಗಾಡ್ತಾರೆ ಹಂಗೆ ಹಿಂದಿ ಹಾಡು ಹೇಳೋರು ಅವಾಗ ಗುರು ಕಿರಣ್ ಒಬ್ಬರು ಸುಮ್ ಸುಮ್ಮನೆ ಯಾರೋ ಸಂಗೀತ ನಿರ್ದೇಶಕ ಆಗ್ಬಿಟ್ರು ಗುರುಕಿರಣ್ ದುಡ್ಡಿತ್ತು ಹಿಂಗೆ ಹಿಂಗೆ ಅಂತಿದ್ದ ಯಾರನ್ನೂ ಇಟ್ಕೊಂಬಿಟ್ರು ಆಗ್ಬಿಟ್ರು ಇರಲಿಲ್ಲ ಕಂಪೋಸ್ ಮಾಡ್ತಾ ತೋರಿಸ್ತಾ ಇದ್ರು ಹೊಸ ಸ್ಟೈಲ್ ಮಾಡ್ತಾ ಹಿಂದಿಯೇ ಯಾವುದೇ ಹಾಡು ಕೇಳಿದ್ರೆ ಹಾಡ್ತಾಯಿದ್ರು ಎಸ್ ಡಿ ಬರ್ಮನ್ ಆರ್ ಡಿ ಬನ್ ಯಾವ್ದು ಕೇಳಿ ಹಾಡ್ತಾಯಿದ್ರು ಕಿಶೋರ್ ಹಿಟ್ಸ್ ಎಲ್ಲ ಹಾಡ್ತಿದ್ರು ಕನ್ನಡ ಹಾಡು ಹಾಡ್ತಾ ಬಂದು ಕಸ್ತೂರಿ ಶಂಕರ್ ಆರ್ಕೆಸ್ಟ್ರಾಲೇ ಹಾಡ್ಬಿಟ್ಟು ಹೋಗೋರು ಬರೋ ಚಾರ್ಜು ಸಿಗ್ತಿರಲ್ಲ ಆದರೂ ಕೂಡ ಅವ್ರಿಗೆ ಜನಗಳ ಮುಂದೆ ಹಾಡಬೇಕು ಅನ್ನೋ ಆಸೆ ಇತ್ತು ನಾನು ಕಸ್ತೂರಿ ಶಂಕರ್ ಆ ಕಾಲದಲ್ಲಿ ಮಿಮಿಕ್ರಿ ಮಾಡೋದಕ್ಕಿಂತ ಮುಂಚೆ ಗುರುಕಿರಣ್ ಬಂದು ಹಾಡು ಹೇಳೋಗ್ತಾ ಇದ್ರು ಅಂದರೆ ಆ್ಯಸ್ ಎ ಟೀನೇಜರ್ ಬಾಯ್ ಏನಿರಬೇಕು ಅಂಥ ಒಂದು ಸಾಹಸ ಮಾಡಿದಾರವರು ಆಮೇಲೆ ಇಲ್ಲಿ ಬಂದಾಗ ಅವ್ರಿಗೆ ಪ್ಲೇಟ್ ಇಟ್ಕೊಂಡು ನಿಂತ್ಕೊ ಅಂತೇಳೋರು ಅಲ್ಲಿ ಮೂರು ಹೋಟ್ಲು ಓನರು ಇಲ್ಲಿ ಬಂದು ಪ್ಲೇಟ್ ಇಟ್ಕೊಂಡು ಊಟ ಹಾಕಿಸ್ಕೊಂಡಿದ್ದು ಇದೆ ಗುರುಕಿರಣ್ ಅದಕ್ಕೆ ಅದ್ರ ಆಗುತ್ತೆ ಸಹಿಸ್ಕೋಬೇಕಾಯ್ತದೆ ಆಮೇಲೆ ಕೆಲವು ಟೈಮ್ ಊಟ ಮಾಡಿದೆ ನಂತರನೇ ಎದ್ದೋಗಿದ್ದೂ ಇದೆ ಅವರು ಯಾಕೆಂದ್ರೆ ಅವರು ಗಾರ್ಜಸ್ ಆಗಿ ಜೀವನ ಮಾಡ್ದವ್ರು ಅವ್ರ ಮನೆಯಲ್ಲಿ ಡೈನಿಂಗ್ ಟೇಬಲ್ ಎರ ಮನೆಯಲ್ಲೂ ಎಂಟು ಚೇರ್ದು ಅವ್ರ ಒಂದು ಮೂವತ್ತೈದು ನಲ್ವತ್ತು ಚೇರ್ದು ನಮ್ಮ ವಿಧಾನಸೌಧದಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇರ್ತದಲ್ಲ ಹಂಗಿದೆ ಅವ್ರ ಮನೆ ಡೈನಿಂಗ್ ಟೇಬಲ್ ಬಂದು ಅವ್ರು ಊಟ ಮಾಡೋದು ಅವ್ರ ಮನೆಯಲ್ಲಿ ಯಾರು ಊಟ ಮಾಡ್ತಾರೆ ಯಾರು ರೂಮಲ್ಲಿ ಅವರು ಅಂತ ಅವ್ರಿಗೆ ಗೊತ್ತಿರೋ ಕೆಲವು ಟೈಮ್ನಲ್ಲಿ ಆ ಥರ ಜನ ಬರ್ತಾರೆ ಹಾಂ ಆದರೆ ಅವ್ರ ಮನೆ ವಾತಾವರಣದಲ್ಲಿ ಹಾಂ ಏನು ಬಾಗಿಲು ತೆಗೆದು ನೀವಿದ್ರೆ ಈ ರೂಮಲ್ಲಿಂತ ಬಗ್ಲಾ ಕೊಡು ನಾನು ಹೋದರೆ ನನಗೆ ಬಸ್ ಒಂದು ಮೋಟ್ರ್ ಬೈಕು ಅಥವಾ ಒಂದು ಕಾರೋ ತೊಗೊಂಡು ಬಸ್ ಸ್ಟ್ಯಾಂಡ್ ಹತ್ರ ಬಂದು ನಾನು ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟು ಫ್ರೆಶ್ ಅಪ್ ಹಾಕಿಸಿ ಊಟ ಮಾಡಿಸಿ ಸಾಯಂಕಾಲ ಪ್ರೋಗ್ರಾಮ್ ಮಾಡಿಸಿ ರಾತ್ರಿ ಚೆನ್ನಾಗಿ ಊಟ ಮಾಡಿಸಿ ದುಡ್ಡು ಕೊಟ್ಟು ಕಳ್ಸೋರು ಪ್ರೋಗ್ರಾಮ್ ಮಾಡಿಸೋರು ಗುರುಕಿರಣ್ ಕೂಡ ಆದರೆ ಗುರುಕಿರಣ್ಗೆ ದುಡ್ಡು ಉಳಿತಿರ್ಲಿಲ್ಲ ಅದಕ್ಕಿಂತ ಮುಂಚೆ ನಾನು ಯಾಕೆ ಈ ಪ್ರೇಮ್ ಕತೆ ಹೇಳಿದೆ ಯಾಕೆ ಮಂಗ್ಳೂರು ಕತೆ ಹೇಳಿದೆ ಅಂದರೆ ಮಂಗ್ಳೂರಲ್ಲಿ ಆರ್ಟಿಸ್ಟ್ನೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ನನಗೆ ಅವ್ರು ಒಂದೇ ಒಂದು ಮಾತು ಯಾರನ್ನು ಬೇಕಾದ್ರೂ ಮೀಟ್ ಮಾಡು ಗುರುಕಿರಣ್ ಮೀಟ್ ಮಾಡಬೇಡ ಆಮೇಲೆ ನೀವು ಹೋಗ್ತೀರಾ ನಿಮಗೆ ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ಹೆಸರಿದೆ ಆಮೇಲೆ ಅವರು ಫುಲ್ ಟ್ರ್ಯಾಪ್ ಮಾಡಿಬಿಡ್ತಾರೆ ನಿಮಗೆ ನೀವು ಪ್ರೋಗ್ರಾಮೇ ಮಾಡೋಕ್ಕಾಗಲ್ಲ ಫುಲ್ಲು ರೌಡಿಸಮ್ ಮಾಡಿಬಿಡ್ತಾರೆ ನಿಮ್ಗೆ ಆಮೇಲೆ ಪ್ರೋಗ್ರಾಮ್ ಬರೆದ್ರೆ ಹೊಡಿತಾರೆ ಹಿಂಗೆಲ್ಲ ಎದುರಿಸ್ಬಿಟ್ಟಿದ್ರು ಸೊ ನಾನು ಯಾರನ್ನು ಮೀಟ್ ಮಾಡಿದ್ರು ಗುರುಕಿರಣ್ ಮೀಟ್ ಮಾಡ್ತಿರ್ಲಿಲ್ಲ ಆದರೆ ಒಂದು ದಿವಸ ಗುರುಕಿರಣ್ ಡೈರೆಕ್ಟಾಗಿ ಕಾವೇರಿ ದ ಎಕ್ಸಿಬಿಷನ್ ಇಡುವಾಗ ಅಲ್ಲಿ ಬಂದರು ನಾನೇ ಅಲ್ಲಿ ಮ್ಯಾನೇಜರ್ ಇನ್ಚಾರ್ಜ್ ಆಗಿದ್ದೆ ನೀವು ಯಾಕೆ ನಾನು ಮಾತಾಡ್ಸಲ್ಲ ನೀವು ಯಾಕೆ ನಾನು ಪ್ರೋಗ್ರಾಮ್ ಬರೋಲ್ಲ ಅಯ್ಯೋ ಯಾಕೆ ಸರ್ ಬರಲ್ಲ ಅಂತೀರಿ ಅಂದ್ಬಿಟ್ಟು ಮಾತಾಡಿದೆ ಅವಾಗ ಅಂದರು ನಿಮ್ಗೆ ಯಾರು ಮಾಡಿಸ್ತಾ ಇದ್ದಾರಲ್ಲ ಅವರು ನೀವು ಯಾರ್ಯಾರು ಆ್ಯಕ್ಟ್ರನ್ನ ಕರ್ಕೊಂಡ್ಬರ್ತಾ ಇದ್ರೆ ಅಂಬರೀಷ್ ಆಗಿರಲಿ ಶಿವರಾಜ್ ಕುಮಾರ್ ಅವರು ಯಾರತ್ರನೋ ದುಡ್ಡಿಸ್ಕೊತಾ ಇದ್ದಾರೆ ನಿಮಗೇನು ಇಲ್ಲ ನೀವು ಐದು ಪೈಸಾ ಇಲ್ಲ ನಿಮ್ಮನ್ನು ಹಿಂಗೆ ಮಾಡ್ತಾ ಇದ್ದಾರೆ ಒಳ್ಳೆ ಹೋಟ್ಲಲ್ಲಿ ಇರಿಸ್ತಿದ್ರು ನನಗೆ ಒಳ್ಳೆ ಊಟ ಕೊಡ್ತಿದ್ರು ನಾನು ಯಾರನ್ನಾರು ಕರ್ಕೊಂಬಂದ್ರೆ ಚೆನ್ನಾಗಿ ನೋಡ್ತಿದ್ರು ಆದರೆ ಇವ್ರು ಆಮೇಲೆ ಏನು ಅವ್ರ ಕಡೆಯವ್ರು ಅಥವಾ ಆ ಮನುಷ್ಯನೋಲ್ಲ ಅವ್ರ ಕಡೆಯವ್ರು ಯಾರು ದುಡ್ಡು ಕಟ್ಟಿರಲ್ಲ ಓಟೆಲ್ ದುಡ್ಡು ಕಟ್ಟಿಲ್ಲ ಒಂದು ಕಡೆ ಯಾರೋ ವಿ ಐ ಪಿಸ್ ಬಂದಿದ್ದು ಫ್ರೀಯಾಗಿ ಬಂದವ್ರೆ ದೊಡ್ಡ ನಟ್ರ್ ಯಾರೋ ಹೇಳಲ್ಲ ಹೆಸರು ಅವ್ರು ಬಂದು ಹೋಗಿದ್ದು ಹೋಟೆಲ್ ದುಡ್ಡು ಕಟ್ಟಲಿಲ್ಲ ಅವರು ಆ ಬಿಲ್ ಅವರು ಅವ್ರ ಮನೆಗೆ ಹೋಗ್ಬಿಟ್ಟಿತ್ತು ಕೊನೆಗೆ ಸೊ ಇದಕ್ಕೆಲ್ಲ ನಾನು ಕಾರಣ ಯಾಕೆ ಅಂದರೆ ಮುಗ್ಧ ಆಗೋಗಿದ್ದೆ ನಾನು ನನಗೆ ದುಡ್ಡು ಮಾಡೋಕ್ಕೆ ಗೊತ್ತಿಲ್ಲ ನನಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಕೇಳಿದರೆ ಕೊಟ್ಟಿರೋರು ನನಗದು ಗೊತ್ತಿಲ್ಲ ಅದು ಗೊತ್ತಿತ್ತು ಇವ್ರು ಮೋಸ ಹೋಗ್ತಾವ್ರೆ ಅಂತ ಬಂದು ನನಗೆ ಹೇಳಿದ್ರು ನೋಡಿ ನೀವು ಯಾರೇ ಆ್ಯಕ್ಟ್ರನ್ನ ಕರ್ಕೊಂಬಂದ್ರು ಅದು ಬೇರೆಯವ್ರು ಯಾರೋ ದುರ್ದು ತೊಗೋತಾರೆ ನಿಮ್ಮ ಪ್ರೇಮು ಅಲ್ಲ ಇನ್ಯಾರೋ ದುರ್ದು ತೊಗೋತಾರೆ ಅದರಿಂದ ಅದು ಮಾಡಬೇಡಿ ನೀವು ಅವಾಗ್ಲೇ ಇವತ್ತಿನ ಖ್ಯಾತ ಗಾಯಕಿಯೊಬ್ಬರು ನನ್ನ ಪರಿಚಯ ಆದರು ಅಪ್ಪ ಐ ಲವ್ ಯು ಅಂದರೆ ಇನ್ನು ಬೇರೆ ಹೇಳಬೇಕಾಗಿಲ್ಲ ಹಂಗೆ ಅನುರಾಧ ಇಂದ ಹಿಡ್ದು ಎಲ್ಲ ನಟರು ಅನುರಾಧ ಭಟ್ ಅವರು ಎಲ್ಲ ಗಾಯಕರು ನನ್ನ ಪರಿಚಯ ಆದರು ಗುರುಕಿರಣ್ ಯಾವ ರೀತಿ ಪ್ರೋಗ್ರಾಮ್ ಮಾಡ್ತಿದ್ರು ಆಗ ಅಂತಂದ್ರೆ ಹಿಂದಿಯ ಓಂಪುರಿನ ಕರ್ಕೊಂಬರೋರು ಮಂಗಳೂರಿಗೆ ಸುನೀಲ್ ಶೆಟ್ಟಿನ ಕರ್ಕೊಂಡ್ ಬಂದಿದ್ರು ಶಿಲ್ಪಾ ಶೆಟ್ಟಿನ ಕರ್ಕೊಂಡ್ಬಂದಿದ್ರು ಬಂದಿದ್ರು ಇಂಥವ್ರನ್ನ ಕರ್ಕೊಂಬಂದು ಮಂಗಳೂರಲ್ಲಿ ಪ್ರೋಗ್ರಾಮ್ ಮಾಡಿದ್ರೆ ಇವತ್ತು ನೀವು ನೋಡಕ್ಕೆ ಆಶ್ಚರ್ಯ ಆಗುತ್ತೆ ಆ ಕಾಲದಲ್ಲಿ ಮಂಗಳೂರಲ್ಲಿ ಗುರುಕಿರಣ್ ಅವರು ಆಕಾಶದಲ್ಲಿ ಬುಟ್ಟಿನಲ್ಲಿ ಸ್ಟೇಜ್ ಮೇಲೆ ಬರೋರು ಆಮೇಲೆ ಇಡೀ ಆರ್ಟಿಸ್ಟ್ಗಳಿಗೆ ಫೈವ್ ಸ್ಟಾರ್ ಹೋಟೆಲ್ ಲೆವೆಲಲ್ಲಿ ಒಳ್ಳೊಳ್ಳೆ ಹೋಟ್ಲಲ್ಲಿ ಇರಿಸಿರೋರು ಯಾರು ಕೇಳಿ ಮಂಜುರಾಮ್ ಅದು ಏನು ಅಂದ್ರೆ ಐವತ್ತು ಸಾವಿರ ಖರ್ಚಾಗ್ಲಿ ಆ ಕಾಲಕ್ಕೆ ಇವರು ಕೊನೆಗೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಬರೋದು ಬಟ್ ಪ್ರೋಗ್ರಾಮ್ ಮಾತ್ರ ಹೈ ಕ್ವಾಲಿಟಿದ್ ಮಾಡೋರು ಇದೆಲ್ಲ ಹೇಳ್ತಾ ಬರ್ತೀನಿ ನಾನು ಗುರುಕಿರಣ್ ಹೋಗ್ಲಕ್ಕೆ ಅಲ್ಲ ಇಲ್ಲಿ ಹೇಳ್ತಾ ಇರೋದು ಗುರುಕಿರಣ್ಗೆ ಆಗಿರೋ ಪ್ರಾಬ್ಲಮ್ ಆಮೇಲೆ ಹೇಳಕ್ ಬರ್ತಾ ಇದೀನಿ ನನಗೆ ಆಮೇಲೆ ಗುರುಕಿರಣ್ ಪರ್ಮನೆಂಟನ್ನು ಗುರುಕಿರಣ್ ಯಾವಾಗ ಕರೆದ್ರು ನಾನು ಹೋಗ್ತೀನಿ ನಾನು ಇಲ್ಲದೆ ಅವ್ರ ಶೋ ಮಾಡಲ್ಲ ಅಂಥ ಒಂದು ಘಟನೆ ಆಯಿತು ಕೊನೆಗೆ ನಾವು ಅನೇಕ ದೇಶಗಳಿಗೆ ಹೋದ್ವಿ ಗುರುಕಿರಣ್ ಜೊತೆ ಗುರುಕಿರಣ್ ಯಾವುದೇ ಮಾಡಿದ್ರು ನಮ್ಮ ಸುಜಂತ್ರ ಸ್ವಲ್ಪ ಲಕ್ಸುರಿಯಸ್ ಆಗಿ ಮಾಡೋರು ಈ ಕೈ ಇಡ್ತಾಗಿಡ್ತಾ ಇಲ್ಲ ಅವ್ರಿಗೆ ಅದು ಊಟಕ್ಕೆ ಇಷ್ಟು ಕೊಡಬೇಕಾ ಇದಕ್ಕೆ ಇಷ್ಟು ಕೊಡಬೇಕಾ ಅಲ್ಲಿ ಎಲ್ಲಿ ಇರಿ ಯಾವ ರೂಮ್ ಕೊಡಿ ಯಾವ ಹೋಟೆಲ್ ಕೊಡಿ ಅದಕ್ಕೆ ಅವ್ರು ಕರೆದ್ರೆ ಯಾವ ಕಲಾವಿದ್ರಿಗೆ ಬೇಕಾದ್ರು ಬರ್ತಾರೆ ಇತ್ತೀಚೆಗೆ ಮ್ಯೂಸಿಕಲ್ ನೈಟ್ ಕಮ್ಮಿ ಆಗಿದೆ ಆದರೆ ಗುರುಕಿರಣ್ ಮ್ಯೂಸಿಕಲ್ ನೈಟ್ ಅಂದರೆ ನಿಮಗೆ ಸೌಂಡ್ ಸಿಸ್ಟಮ್ಗೆ ಎರಡು ಮೂರು ನಾಲ್ಕೈದು ಲಕ್ಷ ಖರ್ಚಾಗ್ಬಿಡುತ್ತೆ ಅಂತಹ ಅವ್ರಿಗೆ ಸೌಂಡ್ ಇಂಪಾರ್ಟೆಂಟ್ ನೀವು ನನಗೆ ದುಡ್ಡು ಕೊಡ್ದವ್ರೆ ಪರವಾಗಿಲ್ಲ ಒಳ್ಳೆ ಸೌಂಡ್ ಹಾಕ್ಸಿ ಅಂತ ಅವರು ಅಂಥದ್ದು ಗುರುಕಿರಣು ಒಂದು ದಿನ ಏನಾಯಿತು ಅನ್ನೋದು ಹೇಳ್ತೀನಿ ನಿಮಗೆ ಈ ಒಂದು ನಿಮಿಷದ ವಿಷಯ ಹೇಳೋಕ್ಕೆ ನಾನು ಇಷ್ಟು ಗುರುಕಿರಣ್ ಬಗ್ಗೆ ಹೇಳಬೇಕಾಗಿತ್ತು ಅದಕ್ಕೆ ಕೊಡ್ತಾರೆ ಎಲ್ರಿಗೂ ಎಲ್ಲ ಚೆನ್ನಾಗೂ ಆಗುತ್ತೆ ಅದು ಎಲ್ಲೋ ಒಂದು ಕಡೆ ಮೀಟ್ರ್ ಡಗ್ ಅಂತ ಬಂದು ಕಳುತ್ತೆ ಮಂಗಳೂರಿನ ಹತ್ರ ಇರೋ ಒಂದು ಊರಿನಲ್ಲಿ ಗುರುಕಿರಣ್ ಮ್ಯೂಸಿಕಲ್ ನೈಟಿಗೆ ಕರೆಸಿದ್ರು ಯಾವುದೋ ಒಂದು ಸಿಂಗರ್ ಕರೆಸಬೇಕು ಅಂತ ನನಗೂ ಕಾರ್ ಕಳಿಸಿದ್ರು ನನಗೊಂದು ಕಾರ್ ಕೊಟ್ಬಿಟ್ಟು ನೀವೇ ಓಡಿಸ್ಕೊಂಡು ಹೋಗಿ ಅಂದರು ಕೇರಳ ಒಳಗೆ ಹೋಗಿ ಆ ಲೇಡಿ ಸಿಂಗರ್ನೂ ಕರ್ಕೊಂಡ್ಬಂದೆ ಸ್ಟೇಜ್ ಎಲ್ಲ ರೆಡಿ ಆಯಿತು ಇನ್ನೇನು ನಾನು ಸ್ಟೇಜ್ಗೆ ಹತ್ತಬೇಕು ನಾನು ಸ್ವಲ್ಪ ಲೇಟಾಗಿ ಹತ್ತಿರ ಗುರುಕಿರಣ್ ಎಲ್ಲ ರೆಡಿಯಾಗಿ ರೂಮಿಂದ ಸ್ಟೇಜಿಗೆ ಬಂದರು ಅಂದರೆ ಎಲ್ಲ ಸೌಂಡ್ ಸಿಸ್ಟಮ್ ಎಲ್ಲ ರೆಡಿ ಮಾಡಿ ಕೊನೆಗೆ ಒಂದು ನನ್ ಅವರ್ ಇವ್ರು ಹೋಗ್ತಾರೆ ಏನಕ್ಕೆ ಅಂದರೆ ಬೆಳಗ್ಗೆಯಿಂದ ಸೌಂಡ್ ಅವರೆಲ್ಲ ರೆಡಿ ಮಾಡಿರ್ತಾರಲ್ಲ ಎಲ್ಲ ಬೆಹ್ಬಿಟ್ರೆ ಅಲ್ಲೋಗಿ ಅಗತಕ ತಗತಕ ಸ್ನಾನ ಮಾಡಿ ಪೌಡ್ರ್ ಪಾಟ್ರಿಗಳು ಹಾಕೊಂಡು ರಕ್ಷಣವಾಗಿ ಒಂದು ಹತ್ತು ನಿಮಿಷ ರಸ್ ತಗೊಂಡು ಟಿ ವಿ ಕುಡ್ಕೊಂಡು ಕರೆಕ್ಟಾಗಿ ಆರೂವರೆಗೆ ಬರ್ತಾರೆ ಅಷ್ಟೊತ್ತರಲ್ಲಿ ಅಸಿಸ್ಟೆಂಟ್ಸ್ ಎಲ್ಲ ಇನ್ಕ್ಲೂಡಿಂಗ್ ನಮ್ಮ ದೇವ ಅವ್ರದ್ದು ಎಲ್ಲ ಟ್ಯೂನ್ ಮಾಡಿರ್ತಾರೆ ತಬ್ಲಾ ಗಿಬ್ಲಾ ಬ್ರಮ್ ಡ್ರಮ್ಸು ಗಿಮ್ಸು ಎಲ್ಲ ಸೊ ದೇವ ಗೀವ ನಾನು ಎಲ್ಲ ಓದ್ವಿ ಆವತ್ತೊಬ್ಬರು ಕಾಂಪೇರರ್ ಬರಬೇಕಾಗಿತ್ತು ಬರಲಿಲ್ಲ ನಿರೂಪಕರು ಆ ನಿರೂಪಕರು ಬೇರೆ ಯಾವುದೋ ಒಂದು ಕರ್ನಾಟಕದ ಇನ್ನೊಂದು ಮೂಲೆಯಿಂದ ಬರಬೇಕಾಗಿತ್ತು ಅವರಿಗೆ ದುಡ್ಡು ಕೊಟ್ಟು ನಿಲ್ಲಿಸೋರೆ ನೀನು ಬರದೇ ಹೋದರೆ ಇಷ್ಟು ಕೊಡ್ತೀನಿ ಅಂತ ಇಲ್ಲಿ ಗುರುಕಿರಣ್ ಬಂದರೆ ಸೌಂಡ್ ಆನ್ ಆಗ್ತಾ ಇಲ್ಲ ಇಡೀ ಕೇಬಲ್ನ ಅರ್ಧ ಅಡಿಗೂ ಬ್ಲೇಡ್ ಹಾಕ್ಬಿಟ್ಟು ಕಟ್ ಮಾಡಿಬಿಟ್ಟವ್ರೆ ಎಲೆಕ್ಟ್ರಿಕ್ ಕೇಬಲು ಸೌ ವರ್ ಸ್ಪೀಕರ್ ಕೇಬಲು ಯಾಕೆ ಅಂದರೆ ಈ ಕಾರ್ಯಕ್ರಮ ಬೇರೆಯವ್ರಿಗೆ ಸಿಗ್ತಾ ಇತ್ತು ಯಾವಾಗಲೂ ಈ ಸತಿ ಗುರುಕಿರಣ್ ಅನ್ನ ಹೊಸ ಅಲೆ ಬಂದಿದೆಯಲ್ಲ ಹೊಸ ಮ್ಯೂಸಿಕ್ ಡೈರೆಕ್ಟ್ರು ಅದು ಕ್ಯೂರ್ ಕೊಡೋಣ ಅಂತ ಕೊಟ್ಟರು ಸೊ ಗುರುಕಿರಣ್ಗೆ ಇದು ಕ್ಲಿಕ್ಕಾಗಬಾರ್ದು ಅಂತ ಎಲ್ಲ ಕಡೆ ವೈರ್ ಹಾಕ್ಬಿಟ್ರು ವಯರ್ಗೆ ಬ್ಲೇಡ್ ಹಾಕ್ಬಿಟ್ರು ಬೇರೆಯವರಾದರೆ ನನ್ನ ಬ ನನ್ನ ಸೌಂಡ್ ಸಿಸ್ಟಮ್ ಹೋಯಿತು ನನ್ನ ವಯರ್ ಹೋಯಿತು ಇನ್ಕ್ಲೂಡಿಂಗ್ ನಮ್ಮ ಪ್ರೊಜೆಕ್ಷನ್ ಇದೆಲ್ಲ ಅದ್ರ ಕೇಬಲ್ ಕೂಡ ಕಟ್ ಮಾಡಿದ್ದಾರೆ ಅದೋಯ್ತು ಇದೋಯ್ತು ಅಂತ ಆಶ್ಚರ್ಯಪಟ್ಟು ಅಥವಾ ದುಃಖಕರವಾಗಿ ಕೂತ್ಕೊಂಡ್ಬಿಟ್ಟು ಅಯ್ಯೋ ಅನ್ನೋ ಪೊಲೀಸ್ಗೆ ಹೇಳಿ ಗಲಾಟೆ ಮಾಡಿರೋರು ಅವ್ರಿಗೂ ಅಲ್ಲಿ ನಡೀತದೆ ಗುರುಕಿರಣು ಆ ಅಂಥ ಗ್ಯಾಂಗೇ ಇದೆ ಅವ್ರದ್ದು ಆ ಕಡೆಯಿಂದ ಬಂದುಬಿಟ್ರೆ ಕೇಸರಿ ಪಡೆನೋ ಹಸಿರು ಪಡೆನೋ ಯಾವುದೋ ಒಂದು ಎಲ್ಲ ಅಲ್ಲಾಡ್ಸ್ಕೊಂಡು ಹೋಗ್ಬಿಡ್ತಾರೆ ಆದರೆ ಏನೂ ಮಾಡಿಲ್ಲ ಸುಮ್ಮ ಇರಿ ಅಂದರು ಒಂದೇ ಒಂದು ಮೈಕ್ ರೆಡಿ ಮಾಡಿ ಆ್ಯಂಪ್ಲಿಫೈಯರ್ಗೆ ಒಂದು ಕೇಬಲ್ ಹಾಕೋದು ಒಂದೇ ಒಂದು ಮೈಕು ಹಾಕ್ಬಿಟ್ಟು ದಯಾನಂದ್ ನೀವು ಶುರು ಹಚ್ಕೊಳ್ಳಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸ್ವಲ್ಪ ಹೊತ್ತಾದ ಮೇಲೆ ಶುರು ಆಗುತ್ತೆ ಆಡಿಯನ್ಸ್ನ ಕಂಟ್ರೋಲ್ ಮಾಡಿದ್ರು ಮಿಮಿಕ್ರಿ ಮಾಡಿ ಏನು ಬೇಕಾದ್ರೆ ಮಾಡಿ ನಿಮ್ಗೆ ಆಮೇಲೆ ಚಾನ್ಸ್ ಇಲ್ಲ ಇವಾಲೆ ಮಾಡಿ ಇದೇ ಬರ್ಡ್ ಹೇಳು ನಿಮ್ಗೆ ಆಮೇಲೆ ಇಲ್ಲ ಇವಾಗ ಮಾಡ್ಬಿಡ್ಬೇಕು ನೀವೇನಾದರೂ ನಂದು ಮಧ್ಯ ಎರಡು ಎಂಟ್ರಿ ಕೊಡೋದು ಸ್ಟಾರ್ಟಿಂಗ್ನಲ್ಲೇ ಒಂದೊಂದು ಕಾಲು ಗಂಟೆ ಜನಗಳಿಗೆ ಗುರುಕಿರಣ್ ಬಗ್ಗೆ ಹೇಳಿ ಪ್ರೋಗ್ರಾಮ್ ಶುರು ಮಾಡಿಬಿಟ್ಟು ಮಿಮಿಕ್ರಿ ಮಾಡಿ ಆ್ಯಕ್ಟ್ರಸ್ ಮಿಮಿಕ್ರಿ ಎಲ್ಲ ಮಾಡಿ ಹಿಂಗೆ ನೋಡ್ತಾ ಇದ್ದೀನಿ ಮೂರು ಸತಿ ನೋಡಿದೆ ಒಂದೊಂದು ಕಾಲು ಗಂಟೆ ಆಗೋಯ್ತು ಆಮೇಲೆ ನನಗೂ ಆ ಒಣಗೋಗ್ಬಿಟ್ಟಿದೆ ಯಾಕಂದ್ರೆ ಸಾವಿರಾರು ಜನ ಸೇರೋರು ಯಾರಿಗೂ ಏನೂ ಹೇಳೋಕ್ಕೋಗಿಲ್ಲ ಗುರು ಬಂದ್ಬಿಟ್ಟು ಹಿಂಗೆ ಅಂದರು ಗುರುಕಿರಣದ ಆ ಲೈಟ್ಗೆ ಕಾಣ್ತಾ ಇದೆ ಈ ಒಳಗಡೆ ಒಂದು ಬೆಲೂನ್ಗೆ ಒಳಗಡೆ ಒಂದು ಲೈಟ್ ಹಚ್ಬಿಟ್ರೆ ಏನಾಗುತ್ತೆ ಹೇಳಿ ಆ ಥರ ರಿಫ್ಲೆಕ್ಟ್ ಇದೆ ಕೆಂಪು ಕೋಪ ಅಂದರೆ ಕೆಂಪು ಹಿಂದೆ ಆಗ್ಬಿಡ್ತಾರೆ ನಾನು ಹಿಂಗೆ ನೋಡಿದೆ ಗುರುಕಿರಣ ಸ್ಟೇಜ್ ಮೇಲೆ ಕರೆದು ಒಂದು ಎರಡು ಮೂರು ಕಾಮಿಡಿ ಹೇಳಿ ಅವ್ರ ಬಗ್ಗೆ ಅವ್ರ ತಲೆ ಕೂದಲನ್ನ ವೀರಪ್ಪನ ಇಲ್ಲೇ ಹುಡುಕ್ಬೋದು ಅಂತೆಲ್ಲ ಕಾಮಿಡಿ ಮಾಡಿದೆ ಯಾಕೆಂದರೆ ಹಿ ವಾಸ್ ನಾಟ್ ಕಮಿಂಗ್ ಡೌನ್ ಅಷ್ಟು ಟೆನ್ಷನ್ ಆಗಿದ್ರು ಆಮೇಲೆ ಕೊಟ್ಟೆ ಮೈಕನ್ನು ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರೆ ಫುಲ್ ಕೇಬಲ್ ಬೇರೆ ತರಿಸಿ ಮಾಡಿಸಿದ್ರು ಒನ್ ಅವರಲ್ಲಿ ಕೇಬಲ್ ಬೇರೆ ಬಂದು ಫಿಟ್ ಆಗಬೇಕು ಎಷ್ಟು ಆರ ಖರ್ಚಾಗಿ ಪ್ರಶ್ನೆ ಅಂತೇಳಿ ಎಲ್ಲ ಕೇಬಲ್ ಚೇಂಜ್ ಮಾಡಿಸಿದ್ರು ಒಂದು ಮಾತು ಸ್ಟೇಜ್ ಮೇಲೆ ಇದು ಯಾರು ಮಾಡಿದ್ದಾರೆ ಗೊತ್ತು ಅವ್ರಿಗೆ ನಾನು ಮಾಡ್ತೀನಿ ಅಂತೇಳಿಲ್ಲ ಸರ್ ನಾವು ಆದಮೇಲೆ ಬಂದವರು ಅವರು ನಾವು ಆದಮೇಲೆ ಸ್ಟೇಜ್ ನೋಡಿದವರು ನಾವು ಇದೆಲ್ಲ ಮಾಡಿದ್ದೀವಿ ಬಟ್ ಎಲ್ಲೋ ಒಂದು ಕಡೆ ಆಕ್ರೋಶ ಇದೆ ಕೋಪ ಇದೆ ಪ್ರೆಸ್ ಇದೆ ಹೇಳ್ಬಿಡ್ಬೇಕು ಇಂಥವ್ರು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಗೊತ್ತು ಅಥವಾ ಅವ್ರ ಮೇಲೆ ದೇಶ ತೋರಿಸ್ಬೇಕು ಅಥವಾ ಇವತ್ತು ಯಾರು ಮಾಡಿದ್ದಾರೆ ನಮ್ಗೆ ಗೊತ್ತು ಅವ್ರಿಗೆ ನಾನು ಏನು ಮಾಡಬೇಕು ಅದು ಕೂಡ ಏನು ಹೇಳಿಲ್ವಲ್ಲ ಏನು ಮಾಡಿದೆ ಪ್ರೋಗ್ರಾಮ್ ಅದ್ಭುತವಾಗಿ ಮಾಡಿದ್ರು ನಾವು ಪ್ರೋಗ್ರಾಮ್ ಹನ್ನೊಂದು ಗಂಟೆಗೆ ಎಂಟ್ರಾಗಿ ಮುಗಿಬೇಕಾಗಿತ್ತು ಹತ್ತುವರೆಗೆ ಅವತ್ತು ಹನ್ನೆರಡೂವರೆ ಒಂದೂವರೆ ಆದರೂ ಪ್ರೋಗ್ರಾಮ್ ಮುಗತ್ತಲ್ಲ ಇನ್ನೂ ಚೆನ್ನಾಗಾಯಿತು ಒಂದೂವರೆ ಆದರೂ ಆ ಊರಿನಲ್ಲಿ ಜನ ಹಂಗೆ ನಿಂತು ನೋಡ್ತಾ ಇದ್ದಾರೆ ಹಿ ಎ ರೆಕಾರ್ಡ್ ಎ ರೆಕಾರ್ಡ್ ನಾನು ಮೂರುವರೆ ಅವರ್ ನಾಲ್ಕು ಅವರ್ ಸುಮ್ಮನೆ ಕೂತಿದ್ದೀನಿ ಲಾಸ್ಟಲ್ಲಿ ಇಳುವಾಗ ನಾನು ನೋಡ್ಬಿಟ್ಟು ತಿರುಗ ವಾಪಸ್ ಹೋಗ್ಬಿಟ್ಟು ಎಲ್ಲರಿಗೂ ಹೇಳೋದು ಇವತ್ತಿನ ಈರು ಇವರು ಯಾಕೆಂದರೆ ನನಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಅದನ್ನು ಸೇವ್ ಮಾಡೋದು ಅಂತ ಆವಾಗ ಒಂದು ಮಾತಾಡೋದು ಅರ್ಧ ಜನ ಎದ್ದೋಗ್ತಾ ಇರೋ ಟೈಮಲ್ಲಿ ಏನು ಎಲ್ಲ ಜನ ಇದ್ದರು ಹಿಂಗೆ ಎದ್ದಿದ್ರು ಹೇಳಿ ನನಗೂ ಥ್ಯಾಂಕ್ಸ್ ಹೇಳಿ ಆಮೇಲೆ ನನಗೆ ಬಸ್ ಸಲ್ಸಿದ್ರು ಸೊ ಒಂದು ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟ್ರು ಅಂತ ನೀವು ನೋಡ್ತಿರಲ್ಲ ಅವ್ರಿಗೂ ಸಂದಿದ್ದ ಪರಿಸ್ಥಿತಿಗಳು ಬಂದ್ಬಿಡುತ್ತೆ ಆವಾಗ ಯಾರು ಬ್ಲಾಸ್ಟ್ ಆಗ್ತಾರೋ ಅವನು ಚೀಪ್ ಆಗ್ಬಿಡ್ತಾನೆ ಬ್ಲಾಸ್ಟ್ ಆಗದೆ ಆ ಹಹಲ ನುಂಗ್ಕೊಂಡಿದ್ರೆ ಅವನು ಶಿವ ಆಗ್ತಾನೆ ಮನುಷ್ಯ ಆಗ್ತಾನೆ ದೇವರಾಗ್ತಾನೆ ಕಲಾವಿದರ ನೋವುಗಳು ಸಂಕಟಗಳು ಗೊತ್ತಾದ್ರೆ ಮಕ್ಕಳು ಬೆಳೆಯೋದಕ್ಕೆ ಬಹಳ ಸುಲಭ ಆಗುತ್ತೆ ಅದರಿಂದ ಕಲಾ ಮಾಧ್ಯಮ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅಂತ ನಾನು ಕೇಳ್ಕೊತಿದ್ದೀನಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸೋಶಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಂ ಹಾಕೋದನ್ನ ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ